ಅಕಾಲಿಕ ನಿಧನದಿಂದ ತೆರವಾಗಿದ್ದ ಬಸವನಾಡಿನ ಪುರಸಭೆ ವಾರ್ಡ್ಗೆ ಕೈ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ। ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪುರಸಭೆಯ 21ನೇ ವಾರ್ಡ್ನ ಬಸವನಗರದ ಸದಸ್ಯ ರಾಜು ಭೂತನಾಳ್ ಅವರ ನಿಧನದಿಂದಾಗಿ ತೆರವಾಗಿದ್ದ ಪುರಸಭೆ ಉಪಚುನಾವಣೆ ಘೋಷಣೆಯಾಗಿದೆ। ಅದಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶರಣಪ್ಪ ವೀರಪ್ಪ ಹಳ್ಳಿ ಅವರು ನಾಮಪತ್ರವನ್ನು ಚುನಾವಣಾ ಅಧಿಕಾರಿ ಎಸ್ಐ ಗೋಲ್ಗೊಂಡ ಅವರಿಗೆ ಸಲ್ಲಿಸಿದರು। ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಐಸಿ ಪಟ್ಟಣ್ ಶೆಟ್ಟಿ, ಎಪಿಎಂಸಿ ಅಧ್ಯಕ್ಷ ಶೇಖರ್ ಗೋಳ್ಸಂಗಿ, ಪುರಸಭೆ ಅಧ್ಯಕ್ಷ ಅನ್ಪೂರ್ಣ ಸಂಜು ಕಲ್ಯಾಣಿ, ಉಪಾಧ್ಯಕ್ಷ ಲಕ್ಷ್ಮೀಬಾಯಿ ಶರಣಪ್ಪ ಬೆಲ್ಲದ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು। ಬಸವನ ಬಾಗೇವಾಡಿ ಪುರಸಭೆ 21ನೇ ವಾರ್ಡಿನ ಮಧ್ಯಂತರ ಚುನಾವಣೆ ಹಿಂದಿನ ಪುರಸಭೆ ಸದಸ್ಯರಾದ ರಾಜು ಭೂತನಾಳ್ ಅವರ ಅಕಾಲಿಕ ಮರಣದಿಂದ ಇವತ್ತಿನ ದಿವಸ ಮತ್ತೆ ಚುನಾವಣೆ ಇರುವುದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಶರಣಪ್ಪ ಶಿರಪ್ಪ ಹಳ್ಳಿ ಅಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ನಾವು ಆಯ್ಕೆ ಮಾಡಿದ್ದೇವೆ। ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವತ್ತಿನ ದಿವಸ ಅವರಿಗೆ ಬಿಫಾರ್ಮನ್ ಕೊಟ್ಟು ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿ ಇವತ್ತಿನ ದಿವಸ ನಾಮನಿರ್ದೇಶನವನ್ನು ಮಾಡಿ ನಾವು ಬಂದಿದ್ದೇವೆ। ಅದೇ ರೀತಿ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಒಗ್ಗಟ್ಟಿನಿಂದ ಈ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಶ್ರಮಿಸುವಂಥ ಕೆಲಸವನ್ನು ಇವತ್ತಿನ ದಿವಸ ಎಲ್ಲ ಕಾರ್ಯಕರ್ತರು ಮಾಡ್ತಾರನ್ನೋಂಥ ಅಭಿಮಾನ ಇವತ್ತಿನ ದಿವಸ ನಾವು ಹೇಳಬೇಕು। ಯಾಕೆಂದರೆ ರಾಜು ಭೂತನಾಳ್ ಅವರ ಒಂದು ಅಲ್ಲಿ ಶ್ರಮದಿಂದ ಇವತ್ತಿನ ದಿವಸ ಮತ್ತೆ ಹೊರಳಿ ನಾವು 21ನೇ ವಾರ್ಡನ್ನು ನಮ್ಮ ಕೈಗೆ ತೆಗೆದುಕೊಳ್ತೇವೆ ಅನ್ನೋಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ ಅನ್ನೋಂಥ ಮತ್ತನ್ನು ಸಹಿತ ಹಂಚಿಕೊಳ್ಬೇಕಾಗಿದೆ। ಸರ್, ಈಗ ಅದು ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ? ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ? ಅಲ್ಲ ಸರ್, ಕಾರ್ಯಕರ್ತರ ಜೊತೆನೆ ಕಾರ್ಯಕರ್ತರ ಒಂದು ಒಳ್ಳೆಯ ಅಭಿಪ್ರಾಯದಿಂದ ಇವತ್ತಿನ ದಿವಸ ಈ ಚುನಾವಣೆ ಸುಸೂತ್ರವಾಗಿ ನಡೀತದೆ ಅಂತ ಮಾತನ್ನು ಸಹಿತ ಹೇಳಬೇಕು। ಯಾಕೆಂದರೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ರಾಜು ಭೂತನಾಳ್ ಒಂದು ಅಭಿಮಾನದಿಂದ ಒಂದು ರಾಜುವಿನ ಹೆಸರು ತರಬೇಕನ್ನೋಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವಕ ಮಿತ್ರರು ಸಂಘಟನೆಯಾಗಿ ಮುಸ್ಲಿಂ ಸಮುದಾಯದ ಎಲ್ಲ ಯುವಕ ಮಿತ್ರರು ಹಿರಿಯರು ಒಗ್ಗಟ್ಟಿನಿಂದ ಅಲ್ಲಿರುವಂಥ ಬಸವನಗರದ ಎಲ್ಲ ಗುರು ಹಿರಿಯರು ಇವತ್ತಿನ ದಿವಸ ನಮ್ಮ ಪಕ್ಷದ ಬೆಂಬಲಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ। ನೀವು ಹಳ್ಳಿ ಸರ್ನ ಸದಸ್ಯರನ್ನು ಮಾಡಬೇಕನ್ನಂತ ಮಾತನ್ನು ಹೇಳಿದಾಗ ಇವತ್ತಿನ ದಿವಸ ಎಲ್ಲರ ಒಗ್ಗಟ್ಟಿನಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೇವೆ ಅನ್ನೋಂಥ ಮಾತನ್ನು ಸಹಿತ ಶ್ರೀ ಶ್ರೀನಿವಾಸಂ ಶ್ರೀ ಪಾರಿಜಾತಂ ವಿಶ್ವಸ್ಮೈ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜ್ಯೋತಿಷಾಲಯ ಪಂಡಿತ್ ಮಂಜುನಾಥ್ ಗುರುಜಿ ನೇರವಾಗಿ ಬಂದವರಿಗೆ ಶ್ರೀ ಧನಲಕ್ಷ್ಮಿ ಕವಚವನ್ನು ಉಚಿತವಾಗಿ ಕೊಡಲಾಗುವುದು। ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಶ್ರೀ ಚೌಡೇಶ್ವರಿ ದೇವಿ ಆರಾಧಕರಾದ ಪಂಡಿತ್ ಮಂಜುನಾಥ್ ಗುರುಜಿ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 5 ದಿನದಲ್ಲಿ ಶೇಕಡ 100ಕ್ಕೆ 100ರಷ್ಟು ಪರಿಹಾರ ಇವರಲ್ಲಿ ಶತಸಿದ್ಧ। ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ। ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ, ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ। ಕೊಳ್ಳೇಗಾಲದ ಗಾಂಧರ್ವ ಸಮ್ಮೋಹಿನಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ। ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಮಾಟಾಮಂತ್ರ, ನಾಗದೋಷ, ಅನಾರೋಗ್ಯ ಸಮಸ್ಯೆ, ದೀರ್ಘಾವಧಿ ಕಾಯಿಲೆಗಳು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮದುವೆ ಆಗದೇ ಇದ್ದರೆ ಸರ್ವಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ। ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು, ನುಡಿದಂತೆ ಮಾಡಿಕೊಡುತ್ತಾರೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ। ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ನೇರವಾಗಿ ಬಂದು ಭೇಟಿ ಮಾಡಿ, ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು।
27 ನಕ್ಷತ್ರಗಳು, 12 ರಾಶಿಗಳು, 11 ಕರ್ಣಗಳು ಇವುಗಳನ್ನು ಶೋಧಿಸಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಹೇಳುತ್ತಾರೆ. ಉಚಿತ ಭವಿಷ್ಯ ಗ್ಯಾರಂಟಿ ಪರಿಹಾರ. ಸಮಸ್ಯೆಗಳೇನೇ ಇದ್ದರೂ ಚಿಂತಿಸಬೇಡಿ. ಕಾಯಂ ಮನೆ ವಿಳಾಸ: ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಜ್ಯೋತಿಷಾಲಯ, ಉಷಾ ನಿವಾಸ, ಸಾಸನೂರು ಬಾಯಿ ದವಾಖಾನೆ ಹತ್ತಿರ, ಮೇಘರಾಜ್ ಹೋಟೆಲ್ ಪಕ್ಕ, ರೇಣುಕಾ ಟ್ರ್ಯಾಕ್ಟರ್ ಶೋರೂಮ್ ಎದುರಿಗೆ, ಸ್ಟೇಷನ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9980273198. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.